ಗೈಸ್ 2014 ಅಲ್ಲಿ ಕೂಡ ಒಂದು ಕ್ಯಾಪಿಟಲ್ ಗೇನ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾನೆ ಕ್ವೆಶ್ಚನ್ ಓದ್ಬಿಡ್ತೀನಿ ನೀ ಇಂಪ್ಯಾಕ್ಟ್ ನೋಡ್ಕೊಳ್ಳಿ ಮಿಸ್ಟರ್ ಶಿವರಾಮ್ ಪರ್ಚೇಸ್ಡ್ ಎ ಹೌಸ್ ಇನ್ ದ ಇಯರ್ 1985-86 ಫಾರ್ ರುಪೀಸ್ 1,20,000 ಸೊ ಯಾವತ್ತಪ್ಪ ಪರ್ಚೇಸ್ ಮಾಡಿರೋದು 1985-86 ಅಲ್ಲಿ 1,20,000 ರುಪೀಸ್ ಗೆ ಪರ್ಚೇಸ್ ಮಾಡಿದ್ದಾರೆ He incurred 20,000 rupees for improvement in the year 2002-03. Improvement yavattappa agirudu 2002 matte 3 nalli agide. Eshtukku madidane 20,000 ku madidane. Correct ah? He sold this house for 52,58,800 in October 2020. So October 2020 nalli 52,58,800 रुपीस के सेल मारिदार एंड इनकर 15,000 रुपीस ऑफ ब्रोकरेज एक्सपेंसेस इस आगे दे ब्रोकरेज आगे दे ये बॉट ए न्यू हाउस ऑन 15th of January 2022 नल्ले 5 लाख रुपए कोटो इन नंदो मने यंना परचेस मारिदार ओके ना कॉस्ट ऑफ इन्फ्लेशन इंडेक्स 1-2 नल्ले 100 2-3 ನಲ್ಲಿ 105 2021 ನಲ್ಲಿ 301 ಡಿಟರ್ಮೈನ್ ದ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ದಯವಿಟ್ಟು ಎಲ್ಲರೂ ನನ್ನ ಕಡೆನೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಏನೋ ಒಂದು ಹೊಸ ಹೊಸ ಪಾಯಿಂಟ್ ಗಳೆಲ್ಲ ಹೇಳಿ ಈಗ ಫಸ್ಟ್ ನಾವು ಬೇಕಾಗಿರೋದು ಏನಪ್ಪಾ ಅಂದ್ರೆ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಕರೆಕ್ಟಾ ಎಷ್ಟಕ್ಕೆ ಸೇಲ್ ಮಾಡಿರೋದು 52,58,800 करेक्ट आ 52,58,800 इधर के ब्रोकरेज किस कोटी दी अंतर पास 15,000 रुपीस ना कोटी दी इधर ना माइनस मार्ट मेले ये बर्थडे नम के अंदर है 52,43,800 रुपीस बर्थडे इधर ना ये अंतर करीब हो तो नेट सेल प्राइस इधर ली ಮೊದಲನೇ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮೈನಸ್ ಮಾಡಬೇಕು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಇದೆಯಪ್ಪ ಪರ್ಚೇಸ್ ಮಾಡಿರೋದು 85-86 ಅಲ್ಲಿ 1,20,000 ಇದೆ ಈ ಪ್ರಾಬ್ಲಮ್ ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರೂ ಕೊಟ್ಟಿದಾನ 1-4-2001 ಅಲ್ಲಿ ಇದರ ಬೆಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಷ್ಟಿತ್ತು ಅಂತ ಏನಾದ್ರೂ ಹೇಳಿದಾನ ಏನು ಹೇಳಿಲ್ಲ ನೋಡಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಅಂದ್ರೆ ಪರ್ಚೇಸ್ ಮಾಡಿರೋದು ಎಷ್ಟಕ್ಕಪ್ಪ 1,20,000 ಗೆ ನಾವು ಆ 1,20,000 ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತಗೋಬೇಕು ಅರ್ಥ ಆಗ್ತಿದ್ಯಾ ಕೊಟ್ಟಿದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಮತ್ತೆ ಪರ್ಚೇಸ್ ಪ್ರೈಸ್ ನ ಎರಡನ್ನು ಕಂಪೇರ್ ಮಾಡಿ ಯಾವುದು ಜಾಸ್ತಿ ಬರುತ್ತೋ ಅದನ್ನ ತಗೊಳ್ತಾ ಇರ್ಲಿ ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿಲ್ಲ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಹೌದಾ ಸೊ ಹಾಗಾದ್ರೆ 85-86 ಅಲ್ಲಿ ನಮ್ಗೆ ಏನಿರ್ಲಿಲ್ಲ ಇಂಡೆಕ್ಸ್ ಇರ್ಲಿಲ್ಲ ಅದಕ್ಕೆ 100 ಅಂತಾನೆ ತಗೊಳ್ಳೋಣ ಓಕೆನಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಅಷ್ಟೇ ಇತ್ತು ಅಂತ ಅನ್ಕೊಂಡು ಮಾಡೋಣ ಇಂಟು 301 ಮಾಡಿದ್ರೆ ಎಷ್ಟು ಬರುತ್ತೆ 36,12,000 ರುಪೀಸ್ ಬರುತ್ತೆ ನಾನು ಹಂಗಂಗೆ ಮಾಡ್ತಾ ಇರ್ತೀನಿ ತಪ್ಪೋ ಸರಿನ ಹೇಳಿ ಸಾಕು ಓಕೆನಾ 36,12,000 ಪರ್ಚೇಸ್ ಮಾಡಿರೋದು ಇಲ್ಲಿ ಮತ್ತೆ 20,000 ರೂಪಾಯಿ ಕೊಟ್ಟು 2002-03 ನಲ್ಲಿ ಅವನೇನ್ ಮಾಡಿದ್ದಾನೆ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಸೊ ಅದಕ್ಕೋಸ್ಕರ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿದ್ಯಪ್ಪ 20,000 ಇದೆ ಯಾವಾಗ ಮಾಡಿರೋದು 2003 ನಲ್ಲಿ ಕಾಸ್ಟ್ ಆಫ್ ಇಂಡೆಕ್ಸ್ ಎಷ್ಟಿದೆ 105 ಇದೆ ಇಂಟು 301 ಎಷ್ಟ್ ಆಗುತ್ತೆ ಹೇಳಿ ಇದು ನನಗೆ ಬರಲ್ಲ ಓಕೆನಾ ಬರಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮ್ಗೆ ನಿಧಾನಕ್ಕೆ ಹೇಳಿ ಪರವಾಗಿಲ್ಲ ಹಾಗಾದ್ರೆ ಇವೆರಡೂ ಸೇರ್ಸಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 36,69,333 ರುಪೀಸ್ ಬರ್ತಾರೆ ಕರೆಕ್ಟಾ ಈಗ ಇದನ್ನ ಮೈನಸ್ ಮಾಡಿದ್ರೆ 7-6-4-13 ರಲ್ಲಿ 9 ಹೋದ್ರೆ 4
ಹದಿಮೂರಲ್ಲಿ ಆರು ಹೋದ್ರೆ ಏಳು, ಹನ್ನೊಂದರಲ್ಲಿ ಆರು ಹೋದ್ರೆ ಐದು, ನಾಲ್ಕರಲ್ಲಿ ಒಂದು ಹೋದ್ರೆ ಒಂದು. ಫಿಫ್ಟೀನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟಿ ಸೆವೆನ್. ಇದನ್ನ ಏನಂತ ಕರೆಯೋಣ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯೋಣ. ಎಲ್ಲ ಪಾಯಿಂಟ್ ಮುಗಿಯಿತು. ಆದ್ರೆ ನಮಗ್ ಡೌಟ್ ಇರೋದು ಏನ್ ಗೊತ್ತಾ ಸರ್, ಅವನು ಫಿಫ್ಟೀನ್ತ್ ಆಫ್ ಜನವರಿ ನಲ್ಲಿ ಟ್ವೆಂಟಿ ಟೂ ನಲ್ಲಿ ಫೈವ್ ಲ್ಯಾಕ್ ರುಪೀಸ್ ಕೊಟ್ಟು ಇನ್ನೊಂದು ಮನೆ ಪರ್ಚೇಸ್ ಮಾಡಿದ್ದಾನೆ. ಈಗ ಏನ್ ಮಾಡೋದು? ಓಕೆನಾ, ಇದಕ್ಕೆ ನಮ್ಮ ಹತ್ರ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ ಏನಿದು, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ ಫಿಫ್ಟಿ ಫೋರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ ಫಿಫ್ಟಿ ಫೋರ್. ಏನ್ ಹೇಳುತ್ತೆ ಈ ಸೆಕ್ಷನ್ ಅಲ್ಲಿ ಅಂದ್ರೆ, ನೀವು ಯಾವತ್ತಾದ್ರೂ ಓಕೆನಾ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿದ್ದೀರಾ, ಕರೆಕ್ಟಾ? ಸೇಲ್ ಮಾಡಿದ್ದೀರಾ, ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು. ಓಕೆನಾ, ಅಂದ್ರೆ ಒಂದು ಹಳೆ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಹೊಸ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ ಫಿಫ್ಟಿ ಫೋರ್ ಅಲ್ಲಿ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೈನಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಕಂಡೀಷನ್ ಏನೇನು? ಮೊದಲನೇ ಕಂಡೀಷನ್, ನೀವು ಯಾವ ಡೇಟ್ ಅಲ್ಲಿ ಸೇಲ್ ಮಾಡಿರ್ತಾರಲ್ವಾ, ಆ ಸೇಲ್ ಮಾಡಿರೋ ಡೇಟ್ ಏನಿದೆ ಅದರ ಹಿಂದಿನ ಒಂದು ವರ್ಷದ ಒಳಗಡೆ ಅಥವಾ ಎರಡು ವರ್ಷದ ನಂತರ. ಓಕೆನಾ, ಬಿಫೋರ್ ಒನ್ ಇಯರ್ ಫ್ರಮ್ ದ ಡೇಟ್ ಆಫ್ ಸೇಲ್, ಆಫ್ಟರ್ ಟೂ ಇಯರ್ಸ್ ಆರ್ ವಿತಿನ್ ಟೂ ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಸೇಲ್. ಈಗ ಸೇಲ್ ಮಾಡಿರೋದು ಪರ್ಚೇಸ್ ಮಾಡಿರೋದು ಫಸ್ಟ್ ಆಫ್ ಜಾನ್ವರಿ 2022 ಅಂತ ಹೇಳ್ತಾರೆ, ಕರೆಕ್ಟಾ? ಫಸ್ಟ್ ಆಫ್ ಜಾನ್ವರಿ 22 ಅಂದ್ರೆ ಫಸ್ಟ್ ಆಫ್ ಜನವರಿ 21 ಒಳಗಡೆ ಯಾವ್ದಾದ್ರು ಹಳೆ ಮನೆ ಮಾರಕ್ ಮುಂಚೆ ಇನ್ನೊಂದು ಹೊಸ ಮನೆ ಪರ್ಚೇಸ್ ಮಾಡಿರಬಹುದು, ಅಥವಾ ಸೇಲ್ ಮಾಡಿದ್ಮೇಲೆ ಇನ್ನೊಂದ್ ಮನೆಯನ್ನ 24 ಒಳಗಡೆ ಪರ್ಚೇಸ್ ಮಾಡಿರ್ಬೇಕು, 2024 ಒಳಗಡೆ ಪರ್ಚೇಸ್ ಮಾಡಿರ್ಬೇಕು, ಆವಾಗ ಮಾತ್ರ ನಿಮಗೆ ಎಕ್ಸೆಂಪ್ಷನ್ 54 ಅಂತ ಬರುತ್ತೆ. ಅರ್ಥ ಆಯ್ತಾ ಸರ್? ಇದು ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರ. ಸೇ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಹೊಸ ಮನೆನ, ಆವಾಗ ಟೂ ಇಯರ್ಸ್ ಬದಲು ಎಷ್ಟಾಗುತ್ತೆ? ತ್ರೀ ಇಯರ್ಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಮೂರು ವರ್ಷದ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು ಅಥವಾ ಎರಡು ವರ್ಷದ ಒಳಗಡೆ ಮನೆಯನ್ನ ಪರ್ಚೇಸ್ ಮಾಡಿರ್ಬೇಕು. ಮಾಡಿದ್ರೆ ಅವನಿಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಈ ದರ್ಶನ್ ಏನ್ ಡೌಟ್ ಗೊತ್ತಾ ಸರ್? ನನಗೆ 2021 ಅಲ್ಲಿ ಮಾರಿದೀನಿ, 15,75,000 ಹೆಚ್ಚು ಕಡಿಮೆ ಬರ್ತಾ ಇದೆ. ನಾನು ಏನ್ ಎರಡು ವರ್ಷ ಪರ್ಚೇಸ್ ಮಾಡೋದಕ್ಕೋಸ್ಕರ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡಿರಕಾಗುತ್ತಾ? ನಾನು ಈ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು, ಹಾಗಾದ್ರೆ ಈ ಅಮೌಂಟ್ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕಾ ಅಂತ ಕೇಳಿದ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದರ್ಶನ್ ಒಂದು ಏನ್ ಕೊಡ್ತು, ಒಂದು ಐಡಿಯಾ ಕೊಡ್ತು. ನೋಡಪ್ಪ, ನಿಮ್ಗೆ ಎಕ್ಸೆಂಪ್ಷನ್ ಬೇಕಾ? ನಿಮ್ಗೆ ಬೇಕಾ ಎಕ್ಸೆಂಪ್ಷನ್? 5 ಲಕ್ಷದ ಎಕ್ಸೆಂಪ್ಷನ್ ಬೇಕಾ? ಒಂದ್ ಕೆಲಸ ಮಾಡು, ನಮ್ಮ ಹತ್ರ ಒಂದು ಸ್ಕೀಮ್ ಇದೆ, ಅದನ್ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಹೇಳಿ. ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಹೇಳಿ. ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ನಿನಗೆ ಬಂದಿರತಕ್ಕಂತ ದುಡ್ಡಲ್ಲಿ ಡೆಪಾಸಿಟ್ ಮಾಡಿದ್ರೆ, ಏನಕ್ಕೆ ಡೆಪಾಸಿಟ್ ಮಾಡಿದ್ಯಾ? ಮುಂದಕ್ಕೆ ಯಾವ್ದಾದ್ರೂ ಇದು ಎರಡು ವರ್ಷದ ಒಳಗಡೆ ಮನೆ ಪರ್ಚೇಸ್ ಮಾಡೋಣ ಅಂತ ಎತ್ತಿಟ್ಟಿರಬಹುದು. ಆ ಒಂದು ಪರ್ಪಸ್ ಏನಾದ್ರೂ ಡೆಪಾಸಿಟ್ ಮಾಡಿದ್ರು ಕೂಡ ನಿನಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಟೋಟಲ್ ಆಗಿ ಹಳೆ ಮನೆ ಮಾರಿ ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ರೆ, ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಈ ಎಕ್ಸೆಂಪ್ಷನ್ ಸಿಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಬಿಫೋರ್ ಒನ್ ಇಯರ್ ಆಗಿರ್ಬೋದು ಅಥವಾ ವಿತಿನ್ ಟೂ ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಸೇಲ್ ಆಗಿರ್ಬೋದು, ಆಗಿದ್ರೆ ಎಕ್ಸೆಂಪ್ಷನ್ ಬರುತ್ತೆ. ಸರ್, ಎಷ್ಟು ಅಮೌಂಟ್ ಕೊಡ್ತೀವಿ? ಸಿ, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಎಷ್ಟು ಅಮೌಂಟ್ ಕೊಡ್ತೀವಿ ಅಂದ್ರೆ, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟಪ್ಪ ಪರ್ಚೇಸ್ ಮಾಡಿರೋದು? 5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ಬೋದು, ಕರೆಕ್ಟಾ? ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದ್ಯಪ್ಪ? 15,74,467. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನೇ ಎಕ್ಸೆಂಪ್ಷನ್ ಕೊಡ್ತೀವಿ. ಅರ್ಥ ಆಗ್ತಿದೆ? ಯಾವ್ ಕಡಿಮೆ ಇದೆ ಈಗ? ಸೊ ಹಾಗಾದ್ರೆ ಇದರಲ್ಲಿ 5 ಲ್ಯಾಕ್ ರುಪೀಸ್ ಅನ್ನ ಮೈನಸ್ ಮಾಡಿ ಉಳಿದಂತೆ 10,74,467 ರುಪೀಸ್ ನ ಏನಂತ ಕರಿತೀವಿ? ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾರಿಗೆ ಅರ್ಥ ಆಗಿಲ್ಲ ಹೇಳಿ, ಈಸಿ ಇಲ್ವಾ ಇದು? ಇದೆಯಾ ಇಲ್ವಾ?
ಏನ್ ಅನ್ಸುತ್ತೆ ನಿಮಗೆ? ಇದು ಪಕ್ಕಾ ಒಂದು ಸಿಕ್ಸ್ ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್, ಪಕ್ಕಾ ಪ್ರತಿ ವರ್ಷನೂ ಬರುತ್ತೆ, ಈ ವರ್ಷನೂ ಬರುತ್ತೆ.